ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹಂಗಿದ್ರು ದಿನಕ್ಕೆ 10 ಸರಿ ಕಾಫಿ ಕುಡಿತಾರೆ. ಮಾ, ನೀನ್ ಮಾಡೋ ಕಾಫಿಲಿ ಬರೀ ಕಾಫಿ ಪುಡಿ, ಹಾಲು, ಸಕ್ಕರೆ ಮಾತ್ರ ಇರೋದಿಲ್ಲ ಮಾ. ಮಾಮ, ಮತ್ತಿನ್ನೇನೇನಿರುತ್ತೆ ಮಾಮ? ಪ್ರೀತಿನೂ ಇರುತ್ತೆ ಕಣ. ಈ ವಯಸ್ಸಲ್ಲೂ ಮಗನಿಗೋಸ್ಕರ ಕಾಫಿ ಮಾಡ್ಕೊಂಬಂದು ಕೊಡ್ತಾಳಲ್ಲ, ಇದೇ ಕಣ, ಇದೇ ಕಣ ತಾಯಿ ಪ್ರೀತಿ ಅಂದ್ರೆ. ಇಲ್ಲಿರೋರೆಲ್ಲ ಕಾಟಾಚಾರಕ್ಕೇನೋ ಅಡುಗೆ ಮಾಡಿ ಬಡಿತಾರಷ್ಟೇ. ಪ್ರೀತಿಯಿಂದನೋ ಅಕ್ರೆಯಿಂದನೋ ಏನಾದರೂ ಮಾಡಿದ್ರೆ ಒಂದು ಅಂಬಲಿ ಕೂಡ ಒಳ್ಳೆ ಅಮೃತ ಥರ ಇರುತ್ತೆ. ಈ ವರ್ಷ ಜಾತ್ರೆಯಲ್ಲಿ ದೇವ್ರ ಕಾರ್ಯಕ್ಕೆ ಏನೇನು ಖರ್ಚಿದೆಯೋ ಅದೆಲ್ಲ ನನ್ನ ಖರ್ಚಲ್ಲೇ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಡಿದಿನಮ್ಮ. ಮಾಡಪ್ಪ, ಯಾರು ಬೇಡ ಅಂತಾರೆ? ದೇವ್ರು ಕೊಟ್ಟರ ದುಡ್ಡನ್ನ ಅವನಿಗೂ ಸಹ ಖರ್ಚು ಮಾಡಕ್ಕೆ ಬೇಡ ಅಂದವ್ರು ಯಾರು? ಮಹಾ, ಇದೆಲ್ಲ ದೇವ್ರು ಕೊಟ್ಟಿದ್ದಲ್ಲಮ್ಮ. ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ದುಡ್ಡಿದು. ಆಯ್ತಪ್ಪ, ಅದಕ್ಕೂ ದೇವ್ರ ಅನುಗ್ರಹ ಇರ್ಬೇಕಲ್ವಾ? ಹ್ಮ್, ಅದಕ್ಕೆ ಜಾತ್ರೆ ಖರ್ಚು, ಪೂಜೆ ಖರ್ಚು ಎಲ್ಲ ನಾನೇ ವಹಿಸ್ಕೊಂಡು ಮುಂದೆ ನಿಂತ್ಕೊಂಡು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಹಾ ಪೈತೆ, ಅಣ್ಣ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅದೆಲ್ಲ ನಾನು ನೋಡ್ಕೋತೀನಿ ಅಣ್ಣ, ನೀವೇನು ಚಿಂತೆ ಮಾಡಬೇಡಿ. ಅದು ಬೇರೆ ಏನಿಲ್ಲಪ್ಪ, ಸಾವಿರಾರು ಜನ ಸೇರೋ ಜಾಗ ಅಲ್ವಾ? ನಾವು ಹಿಂಗೆಲ್ಲ ಖರ್ಚು ಮಾಡಿದ್ರೇನೆ ಜನಗಳಿಗೆ ನಮ್ಮ ಕೆಪಾಸಿಟಿ ಗೊತ್ತಾಗೋದು. ಮುಂದೆ ಬೇರೆ ಎಲೆಕ್ಷನ್ ಬರ್ತಾ ಇದೆಯಲ್ಲಪ್ಪ, ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಅರ್ಥ ಆಯ್ತಣ್ಣ. ನನಗೊಂದು ಆಸೆ ಇದೆಯಮ್ಮ. ಅದೇನಂತ ಹೇಳಪ್ಪ? ನಾನು ಮತ್ತೆ ಮಗು ತರ ನಿನ್ ಮಡ್ಲಲ್ಲಿ ಮಲ್ಕೋಬೇಕಮ್ಮ. ಇದೇನಿದು ಮತ್ತೆ ಅರ್ಧೋಗಿರೋ ಚಡ್ಡಿ ಹಾಕೊಂಡು ಬಾಯಿ ಬೆಳ್ಳಿಟ್ಕೊಂಡು ಬೀದಿಗೆ ಹೋಗಿ? ಅಲ್ಲ ಮಾಮ, ಬೀದಿಗೆ ಹೋಗಿ ಮಕ್ಕಳ ಜೊತೆ ಆಟ ಆಡ್ತಾರ ಅಂತ ಕೇಳಕ್ ಹೋದೆ, ನೀವೇನ್ ಅನ್ಕೊಂಡ್ರಿ? ಕರಿಕಳ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕೋತೀಯ ನೀನು? ಏನಪ್ಪ ಧರ್ಮ ಹಾಗಂದ್ರೆ? ಹ್ಮ್, ಅದು ಬೀದಿಲ್ ನಿಂತ್ಕೊಂಡು ಯಾಕೆ ಹೆಂಗಿದೆ ಮೈಗೆ ರೀ? ಬೀದಿಲ್ ನಿಂತ್ಕೊಂಡು ಬಿಸಿಬೇಳೆ ಬಾತ್ ತಿನ್ಬೇಕು ಅಂತ ಆಸೆ ಪಡ್ತಾ ಇದಾರೇನೋ ಅಂತ ಹೇಳಕ್ ಬಂದೆ ಅಷ್ಟೇ. ಹೌದೌದು, ನಿಮ್ಮನೆಲ್ಲ ಹಿಂಗೆ ಮಾತಾಡೋದಕ್ ಬಿಟ್ರೆ ನನ್ನ ಬೀದಿಲಿ ನಿಂತ್ಕೊಂಡು ಭಿಕ್ಷೆ ಬಿಡಂಗ್ ಮಾಡ್ಬಿಡ್ತೀರ. ಧರ್ಮ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಹೌದಮ್ಮ, ಈ ಮನೇಲಿ ಇರೋರೆಲ್ಲ ನನ್ ಕೆಳಗ್ ಬಿದ್ದು ಹಾಳಾಗೋದನ್ನೇ ನೋಡ್ಬೇಕು ಅಂತ ಕಾಯ್ತಾ ಇದಾರೆ. ಧರ್ಮ, ಯಾರ್ ಯಾರನ್ನೋ ತುಳಿದು ಯಾರು ಮೇಲ್ ಬರೋಕ್ ಆಗೋಲ್ಲ ಕಣಪ್ಪ. ಓಹೋ, ಅಜಯ್ ಬಾ 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 ಬಾ, ಮತ್ತೆ ಹೇಳು, ಮುಂದೆ ಕೇಳು. ಅವ್ರವ್ರ ಸ್ವಂತ ದುಡಿಮೆ, ಪರಿಶ್ರಮದಿಂದ ಮಾತ್ರನೇ ಮೇಲ್ ಬರೋಕಾಗೋದು. ಅದ್ರ ಜೊತೆ ನಮ್ ಒಳ್ಳೆ ಮನಸ್ಸು, ದೇವ್ರ ಅನುಗ್ರಹ ಇದ್ರೆ ಮಾತ್ರ ಸಂಪಾದನೆ ಮಾಡಿರೋದನ್ನ ನಮ್ಮಿಂದ ಉಳಿಸ್ಕೊಳಕಾಗೋದು. ಓಹೋ, ಹಾಗಾದ್ರೆ ನಿಮ್ ಪ್ರಕಾರ ನನಗೆ ಒಳ್ಳೆ ಮನಸ್ಸಿಲ್ಲ. ಮತ್ತೆ ಹೆಂಗೆ ನನ್ನ ತ್ರಾಸ್ತಿರ ಉಳ್ಕೊಂಡಿದೆ? ಸದ್ಯಕ್ಕೆ ಉಳ್ಕೊಂಡಿದೆ, ಮುಂದೆ ಅದನ್ನ ಮುಂದೆ ನೀನೇ ನೋಡ್ರಿ ಬಿಡು. ಈಗಲೇ ಯಾಕೆ ಅಷ್ಟೊಂದು ಅರ್ಜೆಂಟು? ನೀನ್ ಹೇಳೋದು ನಿಜಾನೆ, ಮುಂದೆ ಆಸ್ತಿ ಉಳ್ಕೊಳ್ಳೋದ್ ಕಷ್ಟ ನಿನ್ ಹತ್ರ. ಹ್ಮ್, ಅದನ್ನು ನೋಡೋಣ. ಇಷ್ಟು ದಿನ ಮನೇಲಿಲ್ದೆ ಈ ತರ ಮನೆಗೆ ಬಂದಿದ್ಯಾ, ನಿನ್ಗೆ ಯಾಕಪ್ಪ ಇದೆಲ್ಲ? ಸಂತೋಷವಾಗಿ ನೆಮ್ಮದಿಯಾಗಿ ಮನೆಯಲ್ಲಿ ನಗ್ನಾಗ್ತಾ ಇರಬಾರ್ದ? ಅದು ಕೆಲವೊಬ್ರ ಜಾತಕನೇ ಹಾಗಿರುತ್ತೆ ಜಯ. ನೋಡು, ಚಿಕ್ಕ ವಯಸ್ಸಿಂದನು ಬಡತನದಲ್ಲೇ ಕಷ್ಟಪಟ್ಟ, ಸ್ವಲ್ಪ ದುಡ್ಡು ಸೇರಿದಾಗ್ಲಾದ್ರೂ ನೆಮ್ಮದಿಯಾಗಿದ್ನ? ಇನ್ನು
ಇನ್ನೂ ಬೇಕು ಇನ್ನೂ ಬೇಕು ಅಂತ ಒಂದ್ ನಿಮಿಷನೂ ಸುಮ್ಮನೆ ಇರದೆ ಅವ್ರ ಮನೆ ಇವ್ರ ಮನೆ ಹಾಳು ಮಾಡಿ ಶ್ರೀಮಂತ ಆಗ್ಬಿಟ್ಟ. ನನ್ನ ಮಗ ಯಾರ ಮನೇನು ಹಾಳು ಮಾಡಿಲ್ಲ. ಜಯ, ನೀನು ಅಂತೂ ಬಾವಿಯಲ್ಲಿರೋ ಕಪ್ಪೆ. ನಿನಗೆ ಈ ಮನೆ ಮತ್ತೆ ಇಲ್ಲಿರೋರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತು. ಇವರು ಹೊರಗಡೆ ಮಾಡೋ ತಪ್ಪೆಲ್ಲ ನಿನ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಒಂದ್ ವೇಳೆ ಕಾಣಿಸಿದ್ರು ಆ ನಿನ್ನ ಮೂರ್ಖ ಪ್ರೀತಿ ಅನ್ನೋ ಪರೇ ಇದೆ ಅಲ್ಲ, ಅದು ಕಾಣಿಸ್ದೇ ಇರೋ ಹಾಗೆ ಮಾಡುತ್ತೆ. ನನಗೆ ಯಾವ ಪೊರೆನೂ ಇಲ್ಲ, ಎಲ್ಲ ನಾನು ನ್ಯಾಯವಾಗಿ ನೋಡೋದು. ಹಾಗೆಲ್ಲ ನೋಡೋ ಹಾಗಿದ್ರೆ ನಿನ್ನ ಮನೆಯಲ್ಲಿ ನಿನ್ನ ಸೊಸೆಂದ್ರ ಮೇಲೆ ನಿನ್ನ ಮಕ್ಕಳು ಮಾಡೋ ದಬ್ಬಾಳಿಕೆಗಳನ್ನೆಲ್ಲ ತಡೆದೆ ಸುಮ್ಮನಿರ್ತಿದ್ಯಾ? ಹ್ಞೂ ಅತ್ತೆ, ಸ್ವಲ್ಪ ದಿನ ಅವರಷ್ಟು ಅವ್ರು ಬಿಟ್ಬಿಟ್ಟು ಅವ್ರು ಹೇಳ್ದಂಗೆ ನಾನು ನಡ್ಕೊಂಡೋಗಿದ್ದಕ್ಕೆ ನನಗೊಳ್ಳೆ ಪಾಠ ಕಲಿಸಿದ್ರು. ನೋಡಿ, ಇನ್ ಮುಂದೆ ಯಾರ್ ಏನ್ ಮಾಡ್ಬೇಕು ಅಂದ್ರು ಕೂಡ ಧರ್ಮಣ್ಣ ಹೇಳ್ದಂಗೆ ಮಾಡ್ಬೇಕು. ನಾನು ಅಷ್ಟೇ, ಧರ್ಮಣ್ಣ ಹೆಂಗ್ ಹೇಳ್ತಾನೋ ಹಂಗೆ ಕೇಳೋದಿನ ಮೇಲೆ. ಸಾಕಮ್ಮ, ಇಷ್ಟು ಸಾಕು. ನೀನ್ ಒಬ್ಳು ನನ್ ಜೊತೆ ಇದ್ಬಿಟ್ರೆ ಇಡೀ ಜಗತ್ನ ಗೆದ್ಕೊಂಬಂದ್ಬಿಡ್ತೀನಿ. ಜಯ, ಈ ಒಂದು ಮಾತಿಂದಾನೆ ನಿನ್ನ ಮಗ ಜಗತ್ತಲ್ಲಿ ಎಲ್ಲವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಯಾರ್ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಕಾದ್ ನೋಡೋಣ. ಈಗ ತಾವ್ ಸ್ವಲ್ಪ ಅಂದಾಗೆ ಒಂದ್ ವಿಷಯ ಹೇಳೋದನ್ ಮರ್ತೆ. ಏನ್ ಬೇಕಾದ್ರೂ ಆಗ್ಬೋದು ತಾರು, ಆದ್ರೆ ಅದಾದಾಗ ನೋಡೋದಕ್ ನೀನಿರ್ಬೇಕಲ್ಲ. ಅಂದ್ರೆ ನಾನು ಹೇಳಿದ್ದು, ಈ ಕರೋನಾ ಬಂದು ಹೋದ್ಮೇಲೆ ವಯಸ್ಸಾಗಿರೋರ್ಗಿನ್ನ ವಯಸ್ಸಲ್ಲಿರೋರೆ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾ ಇದ್ದಾರೆ. ಅಂತದ್ರಲ್ಲಿ ನಿನಗೆ ಆಯಸ್ ಮುಗಿದು ಬೋನಸ್ ಅಲ್ಲಿ ಬದುಕ್ತಿರೋ ಮುದುಕಿ, ಅದಕ್ಕೆ ಹೇಳ್ದೆ. ಆಯಸ್ಸು ಮುಗ್ದು ಹೋಗಿರೋ ಅಜ್ಜಿನ ಅಥವಾ ಅನುಭವ ಆಗಿರೋ ಅಜ್ಜಿನ ಅಂತ ಮುಂದೆ ನಿಂಗೆ ಗೊತ್ತಾಗತ್ತಪ್ಪ. ಗೊತ್ತಾಗ್ಲಿ ಗೊತ್ತಾಗ್ಲಿ, ಚೆನ್ನಾಗಿ ಗೊತ್ತಾಗ್ಲಿ. ಕೀರ್ತಿ, ಯಾಕೋ ಸುಮ್ನೆ ವಾದ ಮಾಡ್ತೀಯಾ?